ಏನು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮಾಧುಸ್ವಾಮಿ ಜೊತೆ ನಮ್ಮ ಪ್ರತಿನಿಧಿ ದಶರಥ್ ಚಾಟ್ ನಡೆಸಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸಚಿವರಾಗಿ ಜೆ ಸಿ ಮಾಧುಸ್ವಾಮಿ ಅವರು ಪ್ರಮಾಣ ಚೂರ್ಣ ಸ್ವೀಕಾರ ಮಾಡಿದ್ದಾರೆ, ಇದೀಗ ನಮ್ಮ ಜೊತೆ ಇದ್ದಾರೆ. ಸರ್, ಇದೀಗ ಪ್ರಮಾಣ ಚೂರ್ಣ ಸ್ವೀಕಾರ ಮಾಡಿದ್ದೀರಿ, ಇಷ್ಟು ದಿನ ಮುಖ್ಯಮಂತ್ರಿ ಒಬ್ಬರೇ ರಾಜ್ಯವನ್ನು ಸುತ್ತಿ ನೆರೆ ಪರಿಹಾರಕ್ಕೆಲ್ಲ ಇದು ಮಾಡ್ತಿದ್ರು, ಇದೊಂದು ಸವಾಲಿನ ಸಂದರ್ಭ, ಈ ಸಂದರ್ಭದಲ್ಲಿ ಸಂಪುಟದ ಸದಸ್ಯರಾಗಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸವಾಲನ್ನು ನಾವು ಸ್ವೀಕರಿಸ್ತೀವಿ. ರಾಜ್ಯ ಏನು ಕಷ್ಟ ಸ್ಥಿತಿಯಲ್ಲಿದೆ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಅದಕ್ಕೇನಾದರೂ ನಮ್ಮ ಕಡೆಯಿಂದ ಜನಗಳಿಗೆ ಅಲ್ಪ ಸ್ವಲ್ಪ ಸಮಾಧಾನ ಆಗೋ ಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಮಾನ್ಯ ಲೀಡ್ರ್ ಮೇಲೇನು ಭಾರ ಒಬ್ಬರ ಮೇಲೆ ಇತ್ತು ಅದನ್ನೆಲ್ಲ ನಾವು 14-15-16 ಜನನೂ ಶೇರ್ ಮಾಡ್ತೀವಿ. ಸರ್, ನಿಮ್ಮದು ವಕೀಲರಾಗಿ ವೃತ್ತಿಯನ್ನು ಆರಂಭಿಸಿ ಇಲ್ಲಿವರೆಗೂ ಮಂತ್ರಿಯಾಗಿದ್ದೀರಿ, ಈ ಒಂದು ಹೋರಾಟದ ಜೀವನ ಏನಿದೆಯಲ್ಲ ಸರ್, ಅದ್ರ ಬಗ್ಗೆ ನೆನೆಸ್ಕೊಂಡಾಗ ಏನನ್ಸುತ್ತೆ ನಿಮಗೆ? ನೆನೆಸ್ಕೊಂಡಾಗ ಹೋರಾಟಕ್ಕೆ ಯಾವಾಗಲೂ ಯಾವತ್ತಾದರೂ ಒಂದು ದಿವಸ ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ. ಸರ್, ಈಗ ಇನ್ನೊಂದು ಪ್ರಶ್ನೆ, ಇದನ್ನು ಕೇಳಲೇಬೇಕು, ಅದು ನಿಮಗೆ ಕೇಳಬೇಕು ಸರ್. ಅನರ್ಹ ಶಾಸಕರು ಅವ್ರ ತ್ಯಾಗದಿಂದಲೇ ಸರ್ಕಾರ ರಚನೆ ಆಗಿದೆ ಅಂತ ನಿಮ್ಮವರು ಹೇಳ್ಕೊಂಡಿದ್ದಾರೆ, ಅವರಿಗೆ ಮಂತ್ರಿ ಭಾಗ್ಯ ಮಂತ್ರಿಗಿರಿ ಕೊಡುವಂಥ ಸಂದರ್ಭ ಇದಲ್ಲ, ಮತ್ತು ಈಗ ಹೇಗೆ ಕಂಪನ್ಸೇಟ್ ಮಾಡ್ತೀರಿ ಅವರಿಗೆ? ಏನೋ ಅದು ನನಗೆ ಗೊತ್ತಿಲ್ಲ, ನಮ್ಮ ಸನ್ಮಾನ್ಯ ನಾಯಕರು ಏನು ತೀರ್ಮಾನ ತಗೋತಾರೆ ಅವ್ರಿಗೆ ಬಿಟ್ಟಿದ್ದು ಅದು. ಅಲ್ಲ, ಅವ್ರಿಗೆ ಕೊಡಬೇಕಲ್ಲ ಸರ್, ಕೊಡಬೇಕು ಅನ್ನೋದು ಇದೆಯಾ ಅಥವಾ ಇಲ್ಲ ಅಂತ? ಇಲ್ಲ, ಕೊಡಬೇಕಾಗತ್ತೆ ಅವ್ರಿಗೆ, ಅವ್ರ ಸಹಾಯದಿಂದ ಇವತ್ತು ಇಷ್ಟೆಲ್ಲ ಆಗಿದೆ ಅಂದರೆ ಅವ್ರಿಗೆ ಕೊಡಬಾರ್ದು ಅಂತ ಹೇಳೋಕ್ಕಾಗತ್ತರ? ಅದೇ ಸರ್, ಯಾವಾಗ ನೋಡಬೇಕು, ಅದೇನಕ್ಕೆ ಕೋರ್ಟ್ ಕೇಸ್ ಅದೆಲ್ಲ ಏನಾಗುತ್ತೆ ನೋಡ್ಕೊಂಡು ತೀರ್ಮಾನ ಮಾಡ್ತಾರೆ. ಇದು ಎರಡು ಕಡೆ ಅಚ್ಚರಿ ಹೆಸರುಗಳು, ಒಂದು ಲಕ್ಷ್ಮಣ ಸೌಧ ಇದು, ಇನ್ನೊಂದು ಕಡೆ ಕೋಟ ಶ್ರೀನಿವಾಸ ಪೂಜಾರಿ ಇದು. ಕೋಟ ಶ್ರೀನಿವಾಸ ಪೂಜಾರಿ ಅವ್ರ ಜಿಲ್ಲೆಯಲ್ಲಿ ಸಾಕಷ್ಟು BJP ಶಾಸಕರಿದ್ದಾರೆ, ಇನ್ನೊಂದು ಕಡೆ ಲಕ್ಷ್ಮಣ ಸೌಧ ಇವರು ಸೋತಿದ್ರು, ಅವರಿಗೆ ಸ್ಥಾನ ಕೊಡೋದ್ರ ಮೂಲಕ ಯಾವ ಸ್ಟ್ರಾಟಜಿನ ಇದು ಮಾಡ್ತಿದ್ದಾರೆ? ನಮ್ಮ ಕಾನೂನು ಪ್ರಕಾರ ವಿಧಾನ ಪರಿಷತ್ಗೆ ಒಬ್ಬರು ನಾಯಕರಾಗಬೇಕಾಗತ್ತೆ, ಮಿನಿಸ್ಟ್ರು ಅವರು ವಿಧಾನ ಪರಿಷತ್ ಸದಸ್ಯರೇ ಆಗಬೇಕು ಅಂತ ಒಂದು ನಿಯಮ ಮಾಡಿದ್ದಾರೆ. ಸೊ ವಿಧಾನ ಪರಿಷತ್ತಲ್ಲಿ ಯಾರಾದರೂ ಕೂತ್ಕೋಬೇಕು, ಸರ್ಕಾರದ ಚಟುವಟಿಕೆ ನಡೆಸಬೇಕಂದ್ರೆ ಒಬ್ಬರು ಯಾರಾದರೂ ವಿಧಾನ ಪರಿಷತ್ ಸದಸ್ಯರು ಮಂತ್ರಿ ಆಗಲೇಬೇಕಾಗಿರೋದ್ರಿಂದ ಶ್ರೀನಿವಾಸ ಪೂಜಾರಿ ಅವರು ಅನಿವಾರ್ಯ ಆಗಿದೆ. ಬಹುಶಃ MLAಗಳಿಗೆ ಸ್ವಲ್ಪ ತೊಡಕಾಗಿದೆ, ಏಕೆಂದರೆ ಅವರಲ್ಲಿ ಸೀನಿಯರ್ ಇದ್ದರು, ಈಗ ಲೀಡ್ರ್ ಇದ್ದರು, ಅವ್ರನ್ನ ಬಿಟ್ಟು ಅವ್ರನ್ನ ಬೈಪಾಸ್ ಮಾಡಿ ಮಂತ್ರಿ ಮಾಡೋದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ತಿಳ್ಕೊಂಡು ಲೀಡ್ರ್ ಮಾಡಿರ್ಬೋದು, ಬಟ್ ಒಂದು ಕಾರಣ ಒಬ್ಬರು ವಿಧಾನ ಪರಿಷತ್ತಲ್ಲಿ ಮಿನಿಸ್ಟರ್ ಆಗಲೇಬೇಕು. ಅವರಿನ್ನೂ ಮೆಂಬರ್ ಆಗಿಲ್ಲಲ್ಲ ಲಕ್ಷ್ಮಣ್, ಅದು ನನಗೆ ಗೊತ್ತಿಲ್ಲ, ಅದೇನಾದರೂ ವಿಷಯ ನನಗೆ ಗೊತ್ತಿಲ್ಲ. ಹೈಕಮಾಂಡಿಗೆ ಕೊಟ್ಟಿದ್ದು ಇವ್ರದ್ದು ಮಾತ್ರ ಒಬ್ಬರು MLC ಮಿನಿಸ್ಟರ್ ಮಾಡಲೇಬೇಕು ಅಂತ ಹೇಳಿ ಮಾಡಬೇಕಾಯ್ತು. ಇದಿಷ್ಟು ಜೆ ಸಿ ಮಾಧುಸ್ವಾಮಿ ಅವರ ಮತ್ತು ಖಂಡಿತವಾಗಿಯೂ ಕೂಡ ನಮ್ಮ ನಾಯಕ ಯಡಿಯೂರಪ್ಪ ಅವರ ಹೆಗಲ ಮೇಲಿನ ಭಾರವನ್ನು ನಾವು ಹಂಚಿಕೊಳ್ತೇವೆ, ಉತ್ತಮ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.